ಹಾಯ್ ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ ಸ್ನೇಹಿತರೆ, ಕಾಡಲ್ಲಿರಬೇಕಾದಂಥ ನವಿಲು ಇವತ್ತು ದಿಢೀರಂತ ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಇರೋವಂಥ ಕೋಳಿ ಅಂಗಡಿ ಫಾರಂ ಮೇಲೆ ಕೂತಿದೆ. ದಿಢೀರಂತ ನಾನು ವಿಡಿಯೋ ಮಾಡಿದೆ. ಪಾಪ ಬಂದು ಒಂದೇ ಕೂಗ್ತಾ ಇದೆ, ಒಂದೇ ಸಮನೆ ಕೂಗ್ತಾ ಇದೆ. ಹೆಣ್ಣು ನವಿಲು ಅಂತ ಗೊತ್ತಿಲ್ಲ, ಗಂಡು ನವಿಲು ಅಂತ ಗೊತ್ತಿಲ್ಲ, ಒಂದೇ ಸಮನೆ ಕೂಗ್ಕೊಳ್ತಾ ಇರ್ತದೆ. ಅದು ಪುಕ್ಕ ಮಾತ್ರ ಒಂದು ಇಲ್ಲ. ಹೆಣ್ಣಾಗಿದ್ದರೆ ಪುಕ್ಕ ಇರೋಲ್ಲ, ಗಂಡಾಗಿದ್ದರೆ ಪುಕ್ಕ ಇರುತ್ತೆ. ಆದರೆ ಇದಕ್ಕೆ ಬಾಲ ಅಂತೀವಲ್ಲ, ಅದೇ ಕಣ್ಣುಗಳು, ಸಾವಿರ ಕಣ್ಣುಗಳು ಇರ್ತಾವಲ್ಲ, ಅವು ಒಂದೂ ಇಲ್ಲ, ಎಲ್ಲ ಉದುರೋಗಿದೆ. ನೋಡಿ, ಕೋಳಿ ಅಂಗಡಿ ಮುಂದಗಡೆ ಒಂದು ಬಾಕ್ಸ್ ಇಟ್ಟಿರ್ತಾರೆ, ಅದ್ರ ಮೇಲೆ ಕೋಳಿ ಇಟ್ಟಿರ್ತಾರೆ. ಆ ಕೋಳಿ ಅಂಗಡಿ ಮೇಲೆ ಕೂತ್ಕೊಂಡು ಕೂಗ್ತಾ ಇದೆ. ಅಯ್ಯೋ ಅನಿಸುತ್ತೆ, ಒಂದು ಕಡೆ ಜೊತೆಗಾರ್ತಿ ಇಲ್ಲ ಅನಿಸುತ್ತೆ, ಹಾರು ಬಂದುಬಿಟ್ಟಿದೆ ಎಲ್ಲಿಂದನೋ ಬಂದು ಹಾರಿ ಕುಕ್ತಾ ಇರೋದು. ಆರ್ತನಾದ ಅನಿಸುತ್ತೆ ಒಂದ್ಸರಿ ಕೇಳಬೇಕಾದ್ರೆ. ಅದಕ್ಕೆ ದಿಢೀರಂತ ಒಂದು ವಿಡಿಯೋ ಮಾಡಿದೆ ಸ್ನೇಹಿತೆ. ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಂ, ಇರಿ ಇರಿ ಸ್ನೇಹಿತರೆ, ಅಲ್ಲಿಂದ ಹಾರಕ್ಕೆ ನೋಡ್ತಾ ಇದೆ. ಅಲ್ಲಿ ಅಲ್ಲಿಂದ ಹಾರಬೇಕು ಅಂತ ಅನ್ಕೋತಾ ಇದೆ. ಅದು ಬಹುಶಃ ಎಲ್ಲಿ ಹಾರ್ಲಿಕ್ಕೆ ಕೂಡ ಆಗದ ಹಾಗೆ ಆಗಿದೆ ಅನಿಸುತ್ತೆ ಬಹುಶಃ. ಅದಕ್ಕೆ ಅಲ್ಲೇ ಕೂತ್ಕೊಂಡಿದೆ. ಈಗ ಮೆಲ್ಲಕ್ಕೆ ಒಂದು ಎರಡೆರಡು ಸ್ವಲ್ಪ ಸ್ವಲ್ಪ ತೀರ ಒಂದೇ ಸರಿ ಹಾರೋಕ್ಕಾಗಲ್ಲ. ಹಾರು ಹೋಗಿ ನೋಡ್ತದೆ, ನೋಡಿದ್ರೆ ಅಲ್ಲಿ ಪಕ್ಕದ ಮನೆಯಲ್ಲಿ ಕೋಳಿಗಳು ಮೇಯ್ತಾ ಇತ್ತು. ಹ್ಯಾಟೆ ಹುಂಜ ಎಲ್ಲ ಮೇಯ್ತಾ ಇದೆ, ಅದ್ರ ಜೊತೆಯಲ್ಲಿ ಇದು ಮೇಯಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ. ನೋಡಿ, ಬಹುಶಃ ಅದಕ್ಕೆ ಜೊತೆ ಇಲ್ಲ ಅಂತ ಅದಕ್ಕೆ ಬಹುಶಃ ಆ ಥರ ಆಗಿರ್ಬೋದು. ಇಲ್ಲೂ ನಮ್ಮಲ್ಲೂ ಕೆಲವರು ಕಾಡಿಗೆ ಹೋದವರು ಮೊಟ್ಟೆ ತಂದುಬಿಟ್ಟು ಕೋಳಿ ಜೊತೆಗಿಟ್ಟು ಮರಿ ಮಾಡ್ತಾರೆ. ಬಹುಶಃ ಆ ಥರದ ಇರಬೇಕೇನೋ ಅಂತ ಅನಿಸುತ್ತೆ. ಓಕೆ ಸ್ನೇಹಿತರೆ, ಬಾಯ್.